ಸಾಧು ಅಂದ್ರ ಅದ್ರ ಅರ್ಥ ನಿನಗೆ ಗೊತ್ತೈತಿ ಕಿಲ್ವಾ? ಇದ ಸಾಧನ ಸುದ್ದಿ ಮಾನ್ಯ ತಗದಾಗಿ ತಿಳ್ತದ ಕೇಳಿ. ಇದ ಮಾನ್ಯ ಮಾನ್ಯ ಇತ್ತಿತ್ತಲಾಗ ಒಂದ್ ವರ್ಷದ ಒಳಗಾಗೈತಿ ತಗದಾಗ. ಮ್ಯಾಲ ಕ್ಯಾಮೇರಿ ಬಿತ್ತೊಡದು, ಕೊಳಗ ಒಂದ್ ರುದ್ರಾಕ್ಷಿ ಮಾಲಿ ಹಾಕೊಳ್ಳು, ಕೈಯಾಗ ಒಂದ್ ಸೊಳಗಿ ಹಾಕೊಂಡು ಒಂದ ಬಗಸಿ ಚಾಕ್ಲೇಟ್ ತುಂಬಿಕೊಂಡು ಸಾಲಿ ಮೂಲಿಗೆ ನಿಂದ್ರು. ಸಾಲಿ ಮೂಲಿಗೆ ನಿಂದ್ರು ಸಾಲಿ ಹುಡುಗರು ಅಗದಿ ಸಣ್ಣ ಸಣ್ಣ ಹರಿಯದ ಹುಡುಗರು ಸಾಲಿ ಹಿಡಿದ ಬರ್ತಿದ್ದು. ಬರ್ತೀವಂದ್ರ ಚಾಕ್ಲೇಟ್ ಕೊಟ್ಟಂಗ ಮಾಡಿ ಮ್ಯಾಲ ನೋಡ್ತೀಯ ಕ್ಯಾಮಿಯರಿ ಸಾಧುಗೊಳಗಾರ ಕೇಳಿ ಮಕ್ಕಳು ತಿಳಿಸಿದ್ದು. ಕೈಯಾಗಿನ ಚಾಕ್ಲೇಟ್ ಆಸೆ ತೋರಿಸಿ ಮಕ್ಕಳ ಕೈಯಾಗ ಚಾಕ್ಲೇಟ್ ಕೊಡ್ತನದ ಕೇಳಿ ಮುಂದಕ್ಕೆ ಕೈದು ಜೀವಂತ ಪೊದಲ ಸುಲಭಕ್ಕಿಂದ ಕಿಡ್ನಿ ಪಾರ್ಸಲ್ ಮಾಡ್ಕೊತಿದ್ರು ಇವ ಸಾಧುಗಳು. ಬಾಡಿಗೇರಿ ಸಾಧುಗಳು ಇದ ಮಾನ್ಯ ವರ್ಷದೊಳಗ ತಗದಾಗಿತ್ತಿದ ಇಂತದ ಎಷ್ಟು ದಿವಸ ಮಾಡ್ಲಕತ್ತೀರಿ ತಗದಾಗ ಮಾನ್ಯದ ಕ್ಯಾಮಿ ಅರಿವಿ ಅವ್ರ ನಾಲ್ಕು ಮಂದಿ ಹಿಡಿದು ಗಿಸಿಂದ ಒಳಗ ನೀರಾರಿ ಸಣ್ಣ ಯಾವಾಗ ಬಾಯಿ ಬಿಟ್ಟಾರ ಮೂರು ಏನ್ ಮಾಡ್ತೀರಿ? ಹೊಟ್ಟಿ ಉಪಯೋಗಿಸ್ ಇದನ್ನ ಮಾಡಬೇಕಾಗಿತ್ತು, ಅರಿವಿ ತೊಡಬೇಕಾಗಿತ್ತು ಅಂದ್ರೆ ಇವ್ರ ಹಂಗ ಆ ಸಾಧುನ ಬೇರೆ ನಿನ್ನ ಬೇರೆ ಬೇರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ್ ಕಾಮ ಅನ್ನುವಂತದ ಅಳದು ಹೋಗದವ ಮಾತ್ರ ಸಾಧು ಆಗ್ತಾನವ. ಆಗ್ಲಕ್ಕ ಸಾಧ್ಯ ಐತಿ. ಅವ ಕಾಮ ಅನ್ನುವಂತದ ಅವನ ಹತ್ತೊಟ್ಟಿ ಒಳಗೆ ಇರ್ಬೇಕು ಅವ ಸಾಧು ಆಗ್ತಾನ. ಹೌದಲ್ಲ ಇವ್ರ ಹಂಗಿಲ್ರಿ. ಇವ್ರ ಹೆಂಗ್ರಿ ಚಾತ್ಯನ ಸಾಧು ಚೇಂಜ್ ಮಾಡಿ ಚೋದು ನೋಡಿ ಇವ್ರ ಸಾಧುಗಳಾಗ್ತಾರ ಇಲ್ಲಿ ಹಾಕ್ತಾರ ಹಿಂಗ ಬಾಂಧವ್ರಿಗೆ ಹೆಂಗ ಬೋದಾ ಕೊಡುದು ಹಿಂಗ ಬೋದಾ ಕೊಡೋನವ್ರಲ್ರಿ ಇವ್ರು ಚಾಂದಿಕ್ ಚೇಂಜ್ ಮಾಡಿ ಬೋದಾದ ಹಗಲ ತಿನ್ ಬೋದಾ ಇಲ್ಲ ಅಂತ ನಾವ್ ಇವ ಹಗಲಿ ಬೋದ ಕಮ್ಮಿ ಚಂಜಿ ಬೋದಬಾರದ ಇವ್ರು. ಎಂತ ಸಾಧನ ಸುದ್ದಿ ಹೇಳತ್ತಿವೆ ಮನ್ಯಾಗ ಹೇಳ ಮಕ್ಕಳ ಮಾಡುದು ಸಂಸಾರ ವಾದ್ಯ ಆಗ್ತದ್ರ ಜಡಿ ಬಿಟ್ಟುಕೊಂಡು ಎಲ್ರಿ ಯಾವ ಗುಡಿ ಆಗ್ರಿ ಕೊಂಡ್ರೋದು ಅದೇಂತಾರಲ್ಲ ಸೇವಲ ಪುಕ್ಕಟದಾಗ ಚಿರಿಮಿ ಸಿಗುತ್ತೆ ಅಂತ ಹೇಳಿ ಏನ್ರಿ ಒಂದು ಒಲಿ ಹೋಗ್ತಾನ ಕುತ್ರ ಆತ್ರಿ ನೀವು ಸಾಧುಗಳು. ಏ ಹಟ್ಟಿ ಕೊಳೆ ಬಿಗತ ಬಂದಿರ್ತೀರಿ ಸಂಸಾರ ವಾದ್ಯ ಆಗಿ ಸಾಧು ಆದವ್ರೆ. ಇನ್ನೊಂದು ಮಾತಿ ನಾವು ಒಂದ್ ಮಾತು ಹೇಳಿ ಜಡಿ ಕಟ್ ಮಾಡೋರ್ ಕೈ ಹೋಗ್ಬೇಕಾಗಿತ್ತು ಅಂತ ಹೇಳಿದಿ. ಜಡಿ ಕಟ್ ಮಾಡೋರ್ ಕೈ ಹೋಗ್ಬೇಕಾಗಿತ್ತು ಹಿರುಗುಡದಾಗ ಜಡಿ ಕಟ್ ಮಾಡೋರ್ ಕೈ ಜಡಿ ಕಟ್ ಮಾಡೋರ್ ಕೈ ಅನಕ ದೂರಿನ ಮಾತಿರ್ಲಿ ಬರೀ ಆಕೆಗೆ ಇವತ್ತು ನಿಂದ ಆಡಿ ಅಂದ್ರ ಮುಂದಿನ ಜನ್ಮದಾಗ ಹುರುಕ್ ಹತ್ತಾಕಬೇಕು ಮತ್ತೆ ನಿಮಗೆ ಯಾಕೋ ನಮ್ದು ಬಾಯಿ ಕರಗಲ್ ಬಾಯಿ ಇತ್ತು ಒಣಬಾರದು ಕರಿ ಏನ್ ಮಾಡ್ತೀವ ನೀ ಹಾಸಲಕ್ಕತ್ತದ ಹಂಗ ಬಾಯಿ ಮೈ ಎಲ್ಲ ಕಿಮಾರತ್ತ ಸೋರ್ಲತ್ತಿದ್ದು ಅಂದ್ರ ಬರೀ ಆಕೆ ಬಂಗಾರ ತಗೊಂಡ ಮೈ ಒಳಗ ಹಚ್ಚತ್ ಪಾತ್ ಅಂದ್ರ ಮುಗಿದ್ ಹೋಗ್ತದಗವ ಯಾವ ದವಾಖಾನೆ ಬೇಕಾಗಿಲ್ಲ ದವಾ ಬೇಕಾಗಿಲ್ಲ ಗುಳಿಗೆ ಬೇಕಾಗಿಲ್ಲ ಬರೇ ಬೇರೆ ತಪ್ಪಲ ಭಂಡಾರದ ಎಷ್ಟೋ ಮಂದಿ ಉತ್ತಾರ ಆಗ್ಯಾರ ನಿನ್ನಂತ ಗಂಡ ಮಕ್ಕಳು ಎಷ್ಟೋ ಮುತ್ತೈದು ರಂಡಿ ಉಣಿಗೆ ಹುಟ್ಟಿ ಹುಟ್ಟಿಗೆ ಉಡ್ತಾರ ಆಕೆ ಹೆಸರ ಮೇಲೆ ಯಾಕ ಮತ್ತ ಜಮದಗ್ನಿ ಇದ್ಲ ಅವನ ಹೆಸರ ಮೇಲೆ ಉಡ್ಬೇಕಲ್ಲ ಅಲ್ಲಿ ಮೊದಲಾಗ ಇದ್ದಲ್ಲ ಅವನು ಇಲ್ಲ ಇನ್ನೊಂದು ಮಾತ್ರ ಹೇಳ ನನಗೂ ಏನ್ ಹೇಳ ಏ ನನ್ನ ಪರಶುರಾಮ ಅಂದ್ರ ದೊಡ್ಡವ ಬೇಡ ಮತ್ತ ನಿಮ್ ಎಲ್ಲವನ್ನ ಕಡವಾನ ಒಂದಾನೊಂದು ಟೈಮ್ದೊಳಗ ಒಂದು ದೊಡ್ಡದಾಗಿತ್ತು ನಿನಗೆ ಗೊತ್ತಿಲ್ಲದ ಯಾವ ಕಾರ್ತಿಕ ವೀರಾರ್ಜುನ ಕಾಮದೇವರು ಆಕಳ ಸಂಬಂಧ ಬಂದ ಜಮದಗ್ನಿ ವಧಾ ಮಾಡಿ ತಗೊಂಡ ಹೋಗಿದ್ದ ಇಪ್ಪತ್ತೊಂದು ಮೈಗೆ ಗಾಯ ಮಾಡಿ ತಗೊಂಡ ಹೋಗಿದ್ದ ಅಲ್ಲಿ ಒಂದು ದೊಡ್ಡದಾತ್ರಿ ಮಾಸ್ತರ ಎಲ್ಲ ಮತಾಯಿ ಇದ್ದಕ್ಕೆ ಮನೆಯೊಳಗ ಕೈ ಒಳಗ ಗಾಂಡ ಹೋಗ್ಯಾನತ್ತೆ ಗಾಂಡನ ಹೊಡೆದ ಕಾರ್ತಿಕ ವೀರಾರ್ಜುನ ತಗೊಂಡ ಹೋಗಿದ್ದ ಬರು ಗುಡದ ಅಳತ್ತಿದ್ದಳು ಪರಶುರಾಮ ಬಾದ ಕೇಳತ್ತಾನೆ ಏ ತಾಯಿ ಏ ತಾಯಿ ಏನಾಗ್ಯದ ಯಾಕಲ್ಲ ಕತ್ತೇರಿ ಏನಾಗ್ಯದ ಒಂದಾಗ ಅವಾಗಂದ್ರು ಏನಂತಾರೆ ಬರೇ ಒಂದು ಕಾಮದೇನು ಆಕಳ ಸಂಬಂಧ ಕಾರ್ತಿಕ ವೀರಾರ್ಜುನ ಬಾದ ನಿಮ್ಮ ಅಪ್ಪಗ ತಗೊಂಡ ಹೋಗಿ ಅನ್ನಕ ಸತ್ತಿರ್ಬೇಕು ನಿಮ್ಮ ಅಪ್ಪ ಅಂದ ಅಂದಾಗ ಇವ್ ಏನಂದ ಏನಂತಾರೆ ಬಾ ತಾಯಿ ಬರೇ ಒಂದು ಆಜ್ಞೆ ಮಾಡು ನನಗ ಬರೇ ಒಂದು ಆಜ್ಞೆ ಮಾಡ ಬರೇ ಒಂದು ಆಜ್ಞೆ ಮಾಡಿದೆ ಅಂದ್ರೆ ನೀ ಹೇಳ್ದಂಗ ಕೇಳ್ತಾನ ಬರೇ ಒಂದ್ ನನಗ ಆಜ್ಞೆ ಮಾಡಿ ಹೋಗ್ತಾನ ಆ ಮಕ್ಕಳದ ವಂಶ ನಟ್ಟಂಶ ಮಾಡಿ ಬರ್ತಾನಂದ ಅಂದಾಗ ಏನ್ ಮಾಡ್ಯ ಅವಾಗ ಹೇಳ್ತಾಳೆ ಎಲ್ಲಮ್ಮ ಏನಂತ ಹೇಳ್ತಾಳೆ ಏನನ ಆಜ್ಞೆ ಮಾಡ್ತಾನ ಕರೆ ಜರ ಒಂದು ನನ್ನ ಮಾತು ಕೇಳಂಗ ಕ್ಷತ್ರಿಯಂಶ ನಟ್ಟಂಶ ಮಾಡಿ ಬಾ ನಿನಗ ಬ್ಯಾಡಂದಿಲ್ಲ ಬ್ಯಾಡಂದಿಲ್ಲ ಆದ್ರೆ ಅಲ್ಲಿ ಹೋದೊಳಕ ಗೊಂಡಾಳ ಬತ್ತಂದ್ರ ಬಿಡಬೇಡ ಸೀರಿ ಉಟ್ಟು ಹೆಣ್ಮಕ್ಳು ಕಂಡ್ರ ಹೊಡಿಬೇಡ ಹೊಡಿಬೇಡ ಅಂತ ಹೇಳಿ ಆಜ್ಞೆ ಮಾಡುದು ನನ್ನ ಆಜ್ಞೆ ಅದ ಇದು ನಿನಗ ಗಂಡಾಳ ಬಂದ್ರ ಒಟ್ಟ ಬಿಡಬೇಡ ಹೆಣ್ಮಕ್ಳು ಬಂದ್ರ ಹೊಡಿಬೇಡ ಅಂದ್ರು ಅವಾಗ ಏನ್ ಮಾಡ್ತಾರೆ ತಾಯಿ ಆಜ್ಞೆ ತಗೊಂಡ ಇಪ್ಪತ್ತೊಂದು ಸಲ ಭೂಮಂಡಲ ಪ್ರದಕ್ಷಿಣೆ ಹಾಕಿ ಹೋದ ಪರಶುರಾಮ ಪರಶುರಾಮ ಹೋಗಿ ಏನ್ ಮಾಡ್ಯಾರ ಎಷ್ಟ ಗಂಡಾಳ ಬರ್ತ ತಟ್ಟು ಎಲ್ಲ ಹೊಡಿತಿದ್ದ ಎಲ್ಲಾರು ಹೊಡಿತಿದ್ದ ಸೀರಿ ಉಟ್ಟು ಹೆಣ್ಮಕ್ಳು ಬಂದ್ರಂದ್ರ ನಾನದು ನಿಮ್ಮನ್ನ ಹೊಡಿಲಕ್ಕ ಆಜ್ಞೆ ಆಗಿಲ್ಲವ ನಿಮ್ಮನ್ನ ಹೊಡೆಯಂಗಿಲ್ಲ ಸರಿ ದಾಂಡಿ ಬೀತಿದ್ದ ಹೌದಲ್ಲ ಸೀರಿ ಉಟ್ಟವ್ರನ್ನ ಬಿಡುತ್ತಿದ್ದ ಗಾವ್ ಮಾಡಿ ನೀಟ್ ಗೊಂಡಾಳಿದ್ರ ಹೊಡಿತಿದ್ದ ಹೊಡಿತಿದ್ದ ಇವನಂತ ಮೂರು ಒಂದು ಕಂಟಿ ಮರಿ ನಿಂತ ನೋಡಿದ್ ನೋಡಿ ಬಂದು ಮುಂದಿನ ಚಾನ್ಸ್ ಏನೇನಾದ್ರೆ ಎಲ್ಲ ನೋಡ್ತಿದ್ದ ಇವ್ರು ಕಂಟಿ ಮರಿ ಕೂತು ಇವ್ರಂದ್ರು ಗಾವ್ ಮಾಡಿ ದೋತ್ರ ಉಟ್ಟು ಗೊಂಡಾಳ ಬಂದವ್ರನ್ನ ಹೊಡಿಲತ್ತೇನು ಸೀರಿ ಉಟ್ಟವ್ರನ್ನ ಬಿಡ್ಲತ್ತೇನು ಏನು ತಂತ್ರ
ನೇತ ಗೊಂದಾಳ ಆಗಿ ನಿತ್ರ ಜೀವ ಹೋಗ್ತಿತ್ತಂದ್ರ ಈ ಧೋತ್ರದಾಗ ಏನೋ ಸುಖ ಆಯ್ತು ಅಪ್ಪ ಅಂದ್ರ ಮೂರು ಮಂದಿ ಇವ್ರು ಮೂರು ಮಂದಿ ಕಾಮ ಬಂದ ಬಡಕಿನ ಉಟ್ಕೊಳ್ಳ ಜೀವಾರೇ ಉಳಿತಿದ್ರ ದೊಡ್ಡ ದೊಡ್ಡ ಬಡಕೆ ಸುತ್ತಕೊಂಡ ಬಂದ ಅವನ ಮುಂದೆ ನಿಂತರು ನೋಡಿದ ಇನ್ಕ ತಕ್ಕ ಬಾಳ ಗೊಂದಾಳ ಬರ್ಲಾತಿದ್ದು ಈಗ ಬರೇ ಹೆಣ್ಮಕ್ಳು ಬರ್ಲಾತೇವ ಒಂದವ ಬರೇ ಹೆಣ್ಣಾಳ ಬರ್ಲಾಕತ್ತೈತಿ ಯಾಕತ್ತ ಹೇಳ್ತ ದಿವ್ಯ ದೃಷ್ಟಿದಿಂದ ನೋಡಿದಾಗ ನೋಡಿದಾಗ ತಿಳಿದ ಬತ್ತರಿ ಮೂರು ಶಾಕ ಸೀರಿ ಉಟ್ಟವನು ಮೂರು ಮಂದಿ ಉಟ್ರೆ ಅವಾಗ ಹೇಳ್ತಾನ ವಿಚಾರ ಮಾಡಿ ಮತ್ತ ಈಗ ಅಪ್ಪ ದೊಡ್ಡ ಮತ್ತೆ ಹೇಳಿ ನೀವು ಅವಾಗ ಹೇಳ್ತಾನೆ ಹೇಳಿ ಬರ್ರಿ ನೇತ ಗಂಡಾಳಾಗಿ ನನ್ನ ಕೈ ಒಳಗ ಜೀವ ಕೊಟ್ಟಿದ್ರೆ ಮುಕ್ತಿ ಕಾಣಿಸ್ತೈತಿ ನಿಮ್ಮನ್ನ ಮುಕ್ತಿ ಕಾಣಿಸ್ತೈತೆ ಜೀವ ನಾ ಗಂಡಾಳಾದ್ರೆ ಜೀವ ಹೋಗ್ತೈತೆ ಸೀರಿ ಉಟ್ಟು ಬಂದಿರ್ತಾರೆ ಸೀರಿ ಉಟ್ಟು ನನ್ನ ಎದುರಿಗೆ ಹೆಂಗ ನಿಂತಾರೆ ಅಂದ್ರೆ ಈಗ ಸೀರಿ ಉಟ್ಕೊಂಡ ನನ್ನ ತಾಯಿ ಎಲ್ಲವನ್ನ ಚಾಕ್ರಿ ಮಾಡಿ ಜೋಗಾಪುಗಳಾಗಿ ಬಾಳವರು ಸಾಕ ಕೊಟ್ಟಿರ್ತಾ ನಿಮಗ ಯಾರು ನಿಮ್ಮವ್ ನಿಮಗೆ ಕೊಟ್ಟಾನ ನಮಗ್ ಕೊಟ್ಟಿಲ್ಲ ಏ ಅಲ್ಲ ಮತ್ತ ಅಲ್ಲೇ ಮೊದಲಾಗಿ ಜಮದ ಬಿದ್ದಿದ್ರ ನಮ್ಮ ಅಪ್ಪನ ಚಾಕ್ರಿ ಮಾಡೋದ್ರಿ ಸೇವ್ ಕೊಡ್ಬೇಕಾಗಿತ್ತಲ್ಲ ಅಪ್ಪ ಹೇಳ್ಬೇಕಾಗಿತ್ತಲ್ಲ ಅವಂದ ಯಾಕೆ ಮಾಡೋದ್ರಿ ಅಂದಾನ ಬಸವಣ್ಣ ಮಾಸ್ತಾರ ಹೇಳ್ತಾರ ಏನ್ ಹೇಳ್ತಾರವ ಹೇಳೋನ್ ಮಾತು ಹೇಳ್ತಾನೆ ಕೇಳೋ ಏನೋ ಒಂದು ಮಾತು ಐತ್ರಿ ಮಾಸ್ತಾರ ಇದ್ರೊಳಗ ಮತ್ತೇನೈತ್ರಿ ಈಗ ಎಲ್ಲೋ ಒಂದ್ ರಾಂಡಿ ಹುಣಿಯೋ ಒಂದು ಮುತ್ತೈದು ಹುಣಿ ಬರ್ತಾವ ಆತ ಮುತ್ತೈದು ಹುಣಿ ಮುತ್ತೈದ ಆಗ್ತಾವ ರಾಂಡಿ ಹುಣಿಗೆ ಮಾತಾಡ ಮುಂದೆ ರಾಂಡಿ ಹುಣಿ ಮುತ್ತೈದು ಹುಣಿ ಎರಡು ಆಗ್ತಾವ ಯಾರು ಎಲ್ಲವ ಆಗ್ತಾವ ಇವ್ರು ಗೋಗಾಪುರಿ ಒಬ್ಬ ಗಂಡ ಮಗನದ ಇವನು ಒಬ್ಬ ಗಂಡ ಮಗನೇ ಇಲ್ಲ ಮಾರ ಎಲ್ಲವ್ರೆ ಅವ ಆತಿ ಜಮದಗಳಿಗೆ ಅಪ್ಪ ಆತಿ ಜಮದಗಳಿಗೆ ಅಪ್ಪ ಆತಿ ಎಲ್ಲೋ ಕೈಯನ್ನು ಬಳಿ ಹೊಡ್ಕೊಂಡ ರಾಣಿತಾನ ಆವಾಗ ನಿಮ್ಮ ಜೋಗಾಪ ಬಳಿ ಹೊಡ್ಕೋಬೇಕಾದ್ರ ನಿಮ್ಮ ಜೋಗಾಪನ ಗಾಂಡಿ ಯಾವ ಸತ್ತಾನ ಆ ಟೈಮ್ದಾಗ ಆ ಟೈಮ್ದಾಗ ಯಾವ ಸತ್ತಾನ ಜೋಗಾಪನ ಗಾಂಡಿ ಯಾವ ಸತ್ತ ಮುಂದೆ ಮುತ್ತೈದು ಹುಣಿ ಯಾವ ಹುಟ್ಟಿ ಬಂದ ಯಾವ ಮಾತು ಹುಟ್ಟಿ ಬರ್ತಾನೆ ಹೇಳಿ ಮುಂದಿನ ಸಂದಿಗೆ ಬಂದ ಹೇಳ್ತಾರೆ ಸರ್ ನಾನು